सदा ಒಂದಲ್ಲ ಒಂದು ಕಾರಣದಿಂದ ಸುದ್ದಿಯಲ್ಲಿರೋ ಯಂಗ್ ಅಂಡ್ ಎನರ್ಜೆಟಿಕ್ ಟಿಸಿ ಅಂದ್ರೆ ಅದು ರೋಹಿಣಿ ಸಿಂಧೂರಿ ದಾಸರಿ. ಇವತ್ತು ನಾವು ಈ ವರದಿಯಲ್ಲಿ ರೋಹಿಣಿ ಸಿಂಧೂರಿ ಬಗ್ಗೆ ಯಾರಿಗೂ ತಿಳಿಯದ ಜೀವನ ಕಥೆಯನ್ನ ನಾವು ಹೇಳ್ತೇವೆ. ಬನ್ನಿ, ಈ ವರದಿಯಲ್ಲಿ ಒಬ್ಬ ಡೈನಾಮಿಕ್ ಅಧಿಕಾರಿಯ ಒಂದಷ್ಟು ರೋಚಕ ಸಂಗತಿಗಳನ್ನು ಕೇಳ್ಕೊಂಡು ಬರೋಣ. ರೋಹಿಣಿ ಸಿಂಧೂರಿಯವರು 1984 ಮೇ 30ರಂದು ಆಂಧ್ರಪ್ರದೇಶದಲ್ಲಿ ಜನಿಸಿದರು. ಇವರ ತಂದೆ ತಾಯಿ ವಕೀಲರಾಗಿದ್ದರು. ರೋಹಿಣಿ ಸಿಂಧೂರಿ ಮೊದಲ ಮಗಳಾಗಿದ್ದು ಇವರಿಗೆ ಒಬ್ಬ ತಂಗಿ ಹಾಗೂ ಒಬ್ಬ ತಮ್ಮರಿದ್ದರು. ಅವರು ಡಾಕ್ಟರ್ ಹಾಗೂ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದಾರೆ. ರೋಹಿಣಿ ಸಿಂಧೂರಿಯವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೋರ್ಡಿಂಗ್ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಬೆಳಗ್ಗೆ 4 ಗಂಟೆಗೆ ಏಳಬೇಕಾಗಿತ್ತು. ನಂತರ ಪ್ರಾರ್ಥನೆ, ಓದು, ಬರಹ ಈ ರೀತಿಯಾಗಿ ಅವರ ದಿನಚರಿ ಇರ್ತಾ ಇತ್ತು. ರೋಹಿಣಿ ಅವರೇ ಹೇಳುವಂತೆ ಅವರ ಬಾಲ್ಯ ಬೇರೆ ಮಕ್ಕಳಂತೆ ಇರಲಿಲ್ಲ. ನಾನು ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದ ಕಾರಣ ಅಲ್ಲಿನ ಶಿಸ್ತು, ಆಧ್ಯಾತ್ಮಿಕ ವಾತಾವರಣ ನನ್ನ ಜೀವನದಲ್ಲೂ ಶಿಸ್ತು ತರಲು ಸಹಾಯ ಮಾಡಿತು ಅಂತ ಹೇಳಿದ್ದಾರೆ. ಶಾಲಾ ಶಿಕ್ಷಣ ಮುಗಿದ ಮೇಲೆ ನಂತರ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಗ್ರಿಯನ್ನು ಪಡೆದರು. 2009ರಲ್ಲಿ UPSC ಪರೀಕ್ಷೆಯಲ್ಲಿ 43ನೇ ರ್ಯಾಂಕ್ನಲ್ಲಿ ಉತ್ತೀರ್ಣರಾದರು. ರೋಹಿಣಿ ಸಿಂಧೂರಿಯವರಿಗೆ ಅವರ ಪ್ರಾಥಮಿಕ ಶಾಲೆಯಲ್ಲಿ ಸಿಕ್ಕ ಆಧ್ಯಾತ್ಮಿಕ ಹಾಗೂ ಶಿಸ್ತಿನ ಪಾಠ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ, ಧೈರ್ಯ ಬೆಳೆಸಿತು. ಆ ಸಮಯದಲ್ಲಿ ಅವರು ಓದುವ ಅಭ್ಯಾಸವನ್ನು ರೂಢಿಸಿಕೊಂಡರು. ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿಕೊಂಡ ನಂತರ ಅವರಿಗೆ ತಾನು ಇರುವ ಕ್ಷೇತ್ರ ತನ್ನದಲ್ಲ ಅನಿಸಿ ಮುಂದೆ ನಾಗರಿಕ ಸೇವಾ ಪರೀಕ್ಷೆ ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಬರೆದು ಪಾಸ್ ಮಾಡಿದರು. ಅವರು ಹೇಳುವ ಪ್ರಕಾರ ಯಾವುದೇ ನಿರ್ದಿಷ್ಟ ಕಾರಣ ಅಥವಾ ಯಾವುದೇ ಒಂದು ಘಟನೆ ಅವರನ್ನು ನಾಗರಿಕ ಸೇವೆಗೆ ಸೆಳೆದಿಲ್ಲ. ಬದಲಾಗಿ ನನ್ನ ಮನಸ್ಸಿಗೆ ಅನ್ನಿಸ್ತು, ಹಾಗೆ ನನ್ನ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿದ್ರು. ಸೊ ನನ್ನ IAS ಸ್ಟ್ರೀಮ್ ನನಸಾಯಿತು ಅಂತ ಹೇಳ್ತಾರೆ. ರೋಹಿಣಿ ಸಿಂಧೂರಿ UPSC ಎಕ್ಸಾಮ್ ಪಾಸ್ ಆದ ನಂತರ ಆಂಧ್ರಪ್ರದೇಶದಲ್ಲಿ ಸುಧೀರ್ ರೆಡ್ಡಿ ಎನ್ನುವ ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆ ಆದರು. ಇದೀಗ ಅವರಿಗೆ ಒಬ್ಬ ಮಗ ಮತ್ತು ಒಬ್ಬಳು ಮಗಳಿದ್ದಾಳೆ. ರೋಹಿಣಿ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಚಿತ್ರ ಬಿಡಿಸೋದು ಹಾಗೂ ಬ್ಯಾಡ್ಮಿಂಟನ್ ಮತ್ತು ಶಟಲ್ ಅನ್ನು ಆಡ್ತಾರೆ. ಮತ್ತು ರೋಹಿಣಿ ಅವರು 2 ಮಕ್ಕಳಾದ ನಂತರವೂ ಎಷ್ಟು ಫಿಟ್ ಆಗಿ ಇದ್ದಾರೆಂದರೆ ಅದಕ್ಕೆ ಕಾರಣ ಯೋಗ. ಯೋಗಾಭ್ಯಾಸವನ್ನು ರೋಹಿಣಿ ಅವರು 25ನೇ ವರ್ಷದಿಂದ ಮಾಡುತ್ತಿದ್ದಾರೆ. ಸಮಯ ಸಿಕ್ಕಾಗ ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾರಂತೆ. ಅವರಿಗೆ ಇಷ್ಟವಾದ ಅಡುಗೆಯನ್ನು ಕೂಡ ಮಾಡ್ತಾರಂತೆ. ಇದಿಷ್ಟು ರೋಹಿಣಿ ಸಿಂಧೂರಿಯವರ ವೈಯಕ್ತಿಕ ಬದುಕು. ಇನ್ನು ಅವರ ವೃತ್ತಿ ಬದುಕಿನ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಹಾಗೂ ಎದುರಾದ ಸವಾಲುಗಳನ್ನು ಅವರು ಯಾವ ರೀತಿ ನಿರ್ವಹಿಸಿದರು ಅನ್ನೋದನ್ನು ನೋಡೋಣ. ಸಿಂಧೂರಿಯವರು 2011ರ ಆಗಸ್ಟ್ 29ರಿಂದ 2012ರ ಆಗಸ್ಟ್ 31ರವರೆಗೆ ತುಮಕೂರಿನಲ್ಲಿ ಸಿವಿಲ್ ಸರ್ವೆಂಟ್ ಆಗಿ ಕೆಲಸ ಮಾಡಿದರು. ಆಗ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ತುಮಕೂರಿನ ನಗರಾಭಿವೃದ್ಧಿಯ ಆಯುಕ್ತರಾಗಿ 2012 ಡಿಸೆಂಬರ್ 31ರವರೆಗೆ ಕಾರ್ಯನಿರ್ವಹಿಸಿದರು. ಈ ಸಮಯದಲ್ಲಿ ತೆರಿಗೆ ಸಂಗ್ರಹವನ್ನು ಕಂಪ್ಯೂಟರೀಕರಣ ಮಾಡಿದರು. ಇದರಿಂದ ಅಜ್ಜನಗುಂಡನ ಹಳ್ಳಿಯಲ್ಲಿ 42 ಎಕರೆ ಕಾರ್ಪೊರೇಷನ್ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾಯಿತು. ಕಾರ್ಪೊರೇಷನ್ಗೆ ಸೇರಿದ ಅಂಗಡಿಗಳನ್ನು ಹರಾಜು ಮಾಡಿದರು. ಇದರಿಂದ 10 ಕೋಟಿ ರೂಪಾಯಿಯಷ್ಟು ಲಾಭ ಕಾರ್ಪೊರೇಷನ್ಗೆ ಆಯಿತು. ಹಾರ್ಪೇಟ್ ರಸ್ತೆ, ಜ್ಯಾಕ್ ರೋಡ್ ಮತ್ತು ಕ್ಯಾಚ್ಸಂದ್ರದ ಮುಖ್ಯ ರಸ್ತೆ MG ರೋಡ್ಗಳ ಮೇಲಿನ ಅತಿಕ್ರಮಣವನ್ನು ತೆಗೆದುಹಾಕಿ ತುಮಕೂರಿನಲ್ಲಿ ಅಗತ್ಯ ಇರುವ ಕಡೆ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ಕ್ಕಾಗಿ ತುಮಕೂರಿನ ಜನ ಇವತ್ತಿಗೂ ರೋಹಿಣಿ ಸಿಂಧೂರಿಯವರನ್ನ ಪ್ರೀತಿಯಿಂದ ಸ್ಮರಿಸುತ್ತಾರೆ. ನಂತರ ಆಗಸ್ಟ್ 10, 2010 31 ಮೇ 2014ರವರೆಗೆ ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಮುಂದೆ ಅವರು ಮಂಡ್ಯ ಜಿಲ್ಲೆ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡರು. ಅವರು ಈ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರ, ಮಾಡಿದ ಕೆಲಸಗಳು ಜನರಿಗಲ್ಲದೆ ಈ ವೃತ್ತಿಯನ್ನು ಆಯ್ಕೆ ಮಾಡಿರುವವರಿಗೂ ಉದಾಹರಣೆಯಾಗಿ ನಿಲ್ಲುತ್ತೆ. ರೋಹಿಣಿ ಸಿಂಧೂರಿಯವರು 31 ಮೇ 2014ರಂದು ಮಂಡ್ಯ ಜಿಲ್ಲಾ ಪಂಚಾಯತ್ನ CEO ಆಗಿ ನೇಮಕಗೊಂಡರು. 2014 ಹಾಗೂ 2015ರ ಅವಧಿಯಲ್ಲಿ 1,02,000 ಮನೆಗಳಿಗೆ ವೈಯಕ್ತಿಕ ಶೌಚಾಲಯವನ್ನು ಕಟ್ಟಿಸುವ ಅಭಿಯಾನವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಶೌಚಾಲಯದ ಬಗ್ಗೆ ಜನರಿಗೆ ತಿಳಿಸಲು ಬೆಳಗ್ಗೆ ಊರಿನ ಜನರನ್ನು ಭೇಟಿಯಾಗ್ತಾ ಇದ್ದರು. ಈ ಕಾರ್ಯಕ್ರಮವನ್ನು ಮುಂಜಾನೆ ಅಂತ ಕರೆಯಲಾಯಿತು. ಇದಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂತು. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಈ ಜಿಲ್ಲೆ ಕರ್ನಾಟಕದಲ್ಲೇ 1ನೇ ಸ್ಥಾನದಲ್ಲಿತ್ತು ಹಾಗೂ ಭಾರತದಲ್ಲಿ 3ನೇ ಸ್ಥಾನದಲ್ಲಿತ್ತು. ಇವರ ಈ ಸಾಧನೆ ದೇಶದಲ್ಲಿ ಮಾನ್ಯತೆ ಪಡೆದು 2015ರಲ್ಲಿ ದೆಹಲಿಯಲ್ಲಿ DC ಅವರಿಗೆ ತರಬೇತಿ ನೀಡುವ 3 ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗಿದ್ದರು.
ಕೇಂದ್ರದಿಂದ 65 ಕೋಟಿ ರೂಪಾಯಿ ಅನುದಾನ ಪಡೆದು ಅದನ್ನ ಕುಡಿಯುವ ನೀರಿನ ಸಲುವಾಗಿ ಸರಿಯಾಗಿ ಬಳಸಿಕೊಂಡು ಜಿಲ್ಲಾದ್ಯಂತ 100 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದರು ಮತ್ತು ಕೇಂದ್ರ ಸರ್ಕಾರ ಇದನ್ನು ಗುರುತಿಸಿ ಹೆಚ್ಚುವರಿಯಾಗಿ 6 ಕೋಟಿ ಹಣವನ್ನು ಅಭಿವೃದ್ಧಿ ಕೆಲಸಕ್ಕೆ ಬಿಡುಗಡೆ ಮಾಡಿಕೊಟ್ಟಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಹೆಚ್ಚಿದೆ, ಅದರಲ್ಲೂ ಕಬ್ಬು ಮತ್ತು ಭತ್ತವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಅಂತ ಗೊತ್ತಿದ್ದ ರೋಹಿಣಿ ಅವರಿಗೆ ಜಿಲ್ಲಾದ್ಯಂತ 100 ರೈತರನ್ನು ಗುರುತಿಸಿ ಅವರಿಗೆ ಕೃಷಿ ಪದ್ಧತಿಯ ಬಗ್ಗೆ ಸರಿಯಾದ ಶಿಕ್ಷಣ ನೀಡಿ ಬ್ಯಾಂಕ್ ಸೌಕರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನು ತಿಳಿಸಿದರು. ನಂತರ ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ತಡೆಯಲು ಕ್ರಮವನ್ನು ಕೈಗೊಂಡರು. ಹಾಸಿದ ಕಲೆಗಳನ್ನು ಕೂತಲ್ಲೇ ಮೊಬೈಲ್ ಮೂಲಕ ಪಡೆಯುವಂತಹ ಮೊಬೈಲ್ ಆ್ಯಪನ್ನು ಪ್ರಾರಂಭಿಸಿದರು. ಆಗ ಇದು ರಾಜ್ಯದಲ್ಲೇ ಮೊದಲ ಬಾರಿಗೆ ಆ್ಯಪ್ ಬಿಡುಗಡೆಯಾಗಿತ್ತು. ಇದು ರೈತರು ಜನರು ಕಚೇರಿಗಳಲ್ಲಿ ಓಡಾಡುವುದನ್ನು ತಪ್ಪಿಸಿತು. ಮುಂದೆ ಸಿಂಧೂರಿಯವರು ಸೆಪ್ಟೆಂಬರ್ 16, 2015 ಬೆಂಗಳೂರಿನ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಸಿಂಧೂರಿಯವರನ್ನು 2017 ಜುಲೈನಲ್ಲಿ ಹಾಸನ ಜಿಲ್ಲಾಧಿಕಾರಿಯಾಗಿ ನೇಮಿಸಲಾಯಿತು. ಇಲ್ಲಿ ಅವರಿಗೆ ಮೊದಲ ಮಹಾಮಸ್ತಕಾಭಿಷೇಕದ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದಾಗ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇವರು 2019 ಶಿಕ್ಷಣಕ್ಕೆ ನೀಡಿದ ಪ್ರಾಮುಖ್ಯತೆಯಿಂದಾಗಿ SSLC ಪರೀಕ್ಷೆ ಫಲಿತಾಂಶದಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿತ್ತು. ಇಡೀ ರಾಜ್ಯದಲ್ಲೇ 31ನೇ ಸ್ಥಾನವನ್ನು ಪಡೆದಿತ್ತು. ಇವರು ಜನರ ಸಮಸ್ಯೆಯನ್ನು ತಿಳಿಯಲು ಹಾಗೂ ಅದಕ್ಕೆ ಪರಿಹಾರ ಕೊಡುವ ಸಲುವಾಗಿ ಸ್ಪಂದನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಇದು 2019 ಜನವರಿ 1 ಇಡೀ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿತ್ತು. ಇವರು ಹಾಸನದಲ್ಲಿ ಎಂಗಿಲ್ಲದೆ ನಡೆಯುತ್ತಿದ್ದ ಮರಳು ದಂಧೆಯನ್ನು ನಿಲ್ಲಿಸಿದರು. ಕಾನೂನುಬಾಹಿರ ಚಟುವಟಿಕೆಗಳನ್ನು ಆಗದಂತೆ ನೋಡಿಕೊಂಡರು. ಇದಕ್ಕಾಗಿ ಅನೇಕ ರೇಡ್ಗಳನ್ನು ಮಾಡಿದರು. ಇದಕ್ಕಾಗಿ ಅನೇಕ ಬಾರಿ ವರ್ಗಾವಣೆ ಕೂಡ ಆದರು. ಸಿಂಧೂರಿಯವರು 2017 ಹಾಸನ ಜಿಲ್ಲೆಯಲ್ಲಿ DC ನೇಮಕಗೊಂಡಾಗ 7 ತಿಂಗಳಲ್ಲಿ ಆಡಳಿತಾತ್ಮಕ ಕಾರಣಗಳಿಂದಾಗಿ ಮತ್ತು ಸ್ಥಳೀಯ ರಾಜಕಾರಣಿಗಳ ಜೊತೆ ವೈಮನಸ್ಸು ಉಂಟಾಗಿ ವರ್ಗಾವಣೆಯನ್ನು ಮಾಡಲಾಯಿತು. ನಂತರ ಇವರು ಹೈಕೋರ್ಟ್ಗೆ ವರ್ಗಾವಣೆ ತಡೆಯುವಂತೆ ಅರ್ಜಿಯನ್ನು ಸಲ್ಲಿಸಿದಾಗ ಕೋರ್ಟ್ ಕೂಡ ವರ್ಗಾವಣೆಯನ್ನು ನಿಲ್ಲಿಸುವಂತೆ ಹೇಳಿತು. ಆಗ ಮತ್ತೆ ಇವರನ್ನು ಹಾಸನದ DC ನೇಮಿಸಲಾಯಿತು. ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರಾಗಿರುವಂತಹ ರೋಹಿಣಿ ಸಿಂಧೂರಿ ಹಾಸನದಲ್ಲೂ ಕೂಡ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ತದನಂತರ ಅಲ್ಲಿಂದಲೂ ಕೂಡ ವರ್ಗಾವಣೆ ಆಗ್ತಾರೆ. 8 ತಿಂಗಳ ಹಿಂದೆಯಷ್ಟೇ ಮೈಸೂರಿಗೆ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವ ರೋಹಿಣಿ ಸಿಂಧೂರಿ ಮತ್ತೆ ವರ್ಗಾವಣೆ ಆಗ್ತಾರೆ. ವರ್ಗಾವಣೆಯ ಬಿಸಿ ಇವರಿಗೆ ತಟ್ಟಿದ್ದು ಇವರ ಸ್ಟೋರಿ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.